ಅಂದರೆ ನನಗೆ ಯೂಟ್ಯೂಬಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಇದ್ರೇ ಮಾತ್ರ ನಾನು ಯೂಟ್ಯೂಬ್ ಮಾಡೋದು, ಇಲ್ಲಾಂದರೆ ಜೊತೆಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸೂ ಇಲ್ಲ, ವ್ಯೂವರ್ಸೂ ಇಲ್ಲ, ನಾನು ಯಾವ ಥರ ಕಂಟೆಂಟ್ ಮಾತಾಡ್ತಿದ್ದೀನಿ ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಬಟ್ ವ್ಯೂಸ್ ಬರ್ತಿಲ್ಲ ಗೈಸ್, ಅದಕ್ಕೋಸ್ಕರ ನಾನು ಒಳ್ಳೆ ಕ್ಯಾಮ್ರಾ ಮತ್ತು ಜೊತೆಗೆ ತುಂಬ ಬೇಕಾಗಿರುವಂಥ ಪ್ರಾಡಕ್ಟ್ಸ್ನ ಯೂಟ್ಯೂಬಲ್ಲಿ ತೊಗೊಂಡ್ರೆ ಮಾತ್ರ ನಾನು ಯೂಟ್ಯೂಬಲ್ಲಿ ಯೂಟ್ಯೂಬರ್ ಆಗೋದಕ್ಕೆ ಸಾಧ್ಯ. ಬಟ್ ಅದಕ್ಕೋಸ್ಕರ ನನ್ನ ಚಾನಲ್ನ ಯೂಟ್ಯೂಬ್ನ ಕ್ವಿಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ರ ಕರ ಬಸ್. ಎಲ್ರಿಗೂ ಹೊಸ ವೀಡಿಯೋಗೆ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇನ್ನು ಮುಂದೆ ಕಂಟಿನ್ಯೂಸ್ಲಿ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ ಗೈಸ್. ಇನ್ನು ಮುಂದೆ ನನ್ನ ಚಾನಲ್ ಅದು ಏನಾಗಿತ್ತು ನಾನು ಯಾವುದು ಕೂಡ ನೋಡಿಲ್ಲ. ಬಟ್ ನನ್ನ ಚಾನಲ್ ವೈಟ್ ಇಶ್ಯೂ ಏನು ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ತಿದ್ದೀನಲ್ಲ, ನನ್ನ ಚಾನಲ್ ಸಿಕ್ಕಾಪಟ್ಟೆ ಸಪೋರ್ಟಿಂಗ್ ಬರ್ತಿದೆ ಗೈಸ್. ಈ ರೇಂಜ್ಗೆ ನನ್ನ ಸಪೋರ್ಟಿಂಗ್ ಬರುತ್ತೆ, ನನ್ನ ಚಾನಲಲ್ಲಿ ಈ ರೇಂಜ್ಗೆ ಸಪೋರ್ಟ್ ಬರುತ್ತೆ ಅಂತ ನಾನು ಯಾವ ಥರ ಎಕ್ಸ್ಪೆಕ್ಟ್ ಕೂಡ ಮಾಡ್ಕೊಂಡಿಲ್ಲ. ಬಟ್ ಆ ಟೈಮಲ್ಲಿ ನಾನು ಆ ಥರ ಅಂದ್ಕೊಂಡಿದ್ರೆ ನಾನು ಇವತ್ತು ಅಂದರೆ ಈ ಥರ ಚಾನಲ್ಗೆ ಸಪೋರ್ಟಿಂಗ್ ಕೂಡ ಸಿಗ್ತಿರಲ್ಲ ಗೈಸ್. ಫೈನಲಿ ಇವಾಗ ನನ್ನ ಚಾನಲಲ್ಲಿ ಸಿಕ್ಕಾಪಟ್ಟೆ ಸಬ್ಸ್ಕ್ರೈಬರ್ಸು ಕೂಡ ಇನ್ಕ್ರೀಸ್ ಆಗ್ತಿದ್ದಾರೆ, ವ್ಯೂಸ್ ಕೂಡ ಬರ್ತಿದ್ದಾವೆ. ಬಟ್ ಇನ್ನು ಮುಂದೆ ನನ್ನ ಚಾನಲಲ್ಲಿ ಕಂಟಿನ್ಯೂಸ್ ವೀಡಿಯೋಸ್ ಅಪ್ಲೋಡ್ ಆಗುತ್ತೆ ಗೈಸ್. ಅದಕ್ಕೋಸ್ಕರ ಒಂದಷ್ಟು ಮೋಟಿವೇಶನ್ ವಿಡಿಯೋಗೋಸ್ಕರ ಈ ಒಂದು ವಿಡಿಯೋನ ಮಾಡೋಣ, ಯಾಕಂದರೆ ಎಲ್ಲ ಒಂದು ಯೂಟ್ಯೂಬರ್ಸ್ಗೂ ಇದೇ ಥರ ಪ್ರಾಬ್ಲಮ್ ಆಗುತ್ತೆ ಗೈಸ್ ಸ್ಟಾರ್ಟಿಂಗಲ್ಲಿ ಕೂಡ. ಬಟ್ ನನಗೂ ಕೂಡ ಇದೇ ಥರ ಪ್ರಾಬ್ಲಮ್ ಆಗಿತ್ತು. ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ಏನಕ್ಕೋಸ್ಕರ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರಲಿಲ್ಲ, ಇನ್ನು ಮುಂದೆ ಯಾಕೆ ಅಪ್ಲೋಡ್ ಮಾಡ್ತೀನಿ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂದರೆ ನೋಡ್ತಾರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ. ಇನ್ನೇ ಸದ್ಯದಲ್ಲಿ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಿದ್ದೇವೆ ಗೈಸ್. ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ಹಂಗೆ ಲೈಕ್ ಹಾಕೋದು ಬರಿಬೇಡಿ ಗೈಸ್, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಆಗುತ್ತೆ. ಸೊಕೆನಾ, ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ಇಷ್ಟು ದಿನದಿಂದ ಯಾಕೆಪ್ಪ ಈ ವಿಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಅಂದರೆ ನನಗೆ ಒಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಗೈಸ್. ನೆಟ್ವರ್ಕ್ ಏನಂತಂದರೆ ನಾನು ಅಫ್ಕೋರ್ಸ್ ನೀವು ನೋಡ್ಬೋದು ಹಿಂದೆ ಕಡೆ ಕಾಣಿಸುತ್ತೆ, ಜಿಯೋ ಫೈಬರ್ ರೀಸೆಂಟ್ಲಿ 2 ಮಂತ್ಸ್ ಬ್ಯಾಕ್ ಬಂದಿತ್ತು. ಬಟ್ ಅದು ಹಾಕ್ಸ್ಕೊಳೋದಕ್ಕೆ ನನಗೊಂದು ಸ್ವಲ್ಪ ಟೈಮ್ ಅಂದರೆ ಏರಿಯಾ ಡಿಪೆಂಡ್ ಆಗಿತ್ತು, ಅದಕ್ಕೋಸ್ಕರ ನಾನು ಯಾವುದೇ ಥರ ಹಾಕ್ಸ್ಕೊಂಡಿಲ್ಲ. ಬಟ್ ನಾನು ಕೂಡ ಪರ್ಸ್ನಲಿ ಒಂದು ಸ್ವಲ್ಪ ಬಿಸ್ನೆಸ್ ಕಡೆ ಅಂದರೆ ಇವಾಗ ಆನ್ಲೈನಲ್ಲಿ ಯಾರು ಕೂಡ ಈ ಥರ ಅರ್ನಿಂಗ್ಸ್ ಮಾಡ್ತಿದ್ರೆ ಬಟ್ ಅದನ್ನೆಲ್ಲ ಯಾರು ಕೇಳಲ್ಲ ಗೈಸ್. ಬಟ್ ನಾನು ಇದುವರೆಗೂ ನಾನು ಅರ್ನಿಂಗ್ಸು ಕೂಡ ಮಾಡಿಲ್ಲ. ಬಟ್ ಮಾಡಬೇಕು ಅಂತ ಫ್ರೀ ಫೈರ್ ಆದಮೇಲೆ ನೀವು ಎಫರ್ಟ್ ಇತ್ತು ಅಂತಂದರೆ ಆ ಫೈನಲ್ ನೀವು ಕೂಡ ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ಇದೆ ಗೈಸ್. ಬಟ್ ಎಫರ್ಟ್ ಹಾಕ್ಬೇಕು ಅಷ್ಟೇ ಪ್ರತಿಯೊಂದು ಆಗಿರ್ಬೋದು. ಬಟ್ ಅದಕ್ಕೋಸ್ಕರ ಆನ್ಲೈನಲ್ಲಿ ಬಿಟ್ಟು ಮತ್ತೆ ನಾನು ಆನ್ಲೈನ್ನ ಡ್ರಾಪ್ ಆಗಿಬಿಟ್ಟು ಬಟ್ ಅದೇ ರಿಯಲ್ ಬಿಸ್ನೆಸ್ಗೆ ನಾನು ಬಿಸ್ನೆಸ್ ಕಡೆ ಒಂದು ಸ್ವಲ್ಪ ಶಿಫ್ಟ್ ಆದ, ಅದಕ್ಕೋಸ್ಕರ ವಿಡಿಯೋಸ್ ಅಪ್ಲೋಡ್ ಆಗ್ತಿಲ್ಲ. ಬಟ್ ನನಗೂ ಒಂದು ಸ್ವಲ್ಪ ನೆಟ್ವರ್ಕ್ ಬಿಸಿ, ನೆಟ್ವರ್ಕಲ್ಲಿ ಸಿಕ್ಕಾಪಟ್ಟೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಎವ್ರಿ ಟೈಮ್ ರಿಸ್ಕ್ ತೊಗೊಂತಿದ್ದೆ ಗೈಸ್. ನೆಟ್ವರ್ಕ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಿತ್ತು, ಅದಕ್ಕೋಸ್ಕರ ನಾನು ವಿಡಿಯೋಸ್ ಅಪ್ಲೋಡ್ ಆಗ್ತಿರಲಿಲ್ಲ. ಬಟ್ ಯಾವುದೇ ಥರ ನನ್ನ ಚಾನಲಲ್ಲಿ ವ್ಯೂಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ, ಮತ್ತು ನನಗೆ ಕಂಟೆಂಟ್ ಸಿಗ್ತಿಲ್ಲ. ಕಂಟೆಂಟ್ಗೆ ಅಜ್ಜಿ ಎಷ್ಟು ಹೇಳಬೇಕು ಗೈಸ್, ಕಂಟೆಂಟ್ ಮಾತ್ರ ಸೈಕ್ ಆಗಿದ್ದಾವೆ. ಬಟ್ ನೀವು ವಿಡಿಯೋ ಮಾಡ್ತೀರಾ ಅಂತಂದರೆ ಕಂಟೆಂಟ್ ಸಿಕ್ಕಾಪಟ್ಟೆ ಕಂಟೆಂಟ್ ಸಿಗುತ್ತೆ ಗೈಸ್. ಇದೊಂದು ಕಂಟೆಂಟ್ ಅಲ್ಲ, ಆ್ಯಕ್ಚುಲಿ ನಾನು ಏನಕ್ಕೋಸ್ಕರ ಹೇಳ್ತಿದ್ದೀನಪ್ಪ ಅಂತಂದರೆ ನಾನು ಯಾಕೆ ವಿಡಿಯೋಸು ಇಷ್ಟು ದಿನ ಬರ್ತಿರ್ಲಿಲ್ಲ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೇನೆ ಅಷ್ಟೇ. ಇದೊಂದು ಯಾವುದೇ ಥರ ಕಂಟೆಂಟ್ ಅಲ್ಲ ಗೈಸ್, ಒಂದಷ್ಟು ಮೋಟಿವೇಶನ್ಗೋಸ್ಕರ ನಾನು ಅಂದರೆ ಯಾವುದೇ ಒಂದು ಯೂಟ್ಯೂಬರ್ಸ್ ಯೂಟ್ಯೂಬಲ್ಲಿ ಯೂಟ್ಯೂಬ್ ಸ್ಟಾರ್ಟಿಂಗ್ ಟೈಮಲ್ಲಿ ಅಂದರೆ ವಿಡಿಯೋಸ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ನಾನು ಸ್ಟಾರ್ಟಿಂಗ್ ವಿಡಿಯೋಸ್ ನಾನು ನೋಡಿದ್ರೆ ಇವಾಗ ಏನೋ ಒಂಥರ ಇರಿಟೇಟ್ ಆಗುತ್ತೆ ಗೈಸ್. ಯಾಕಂದರೆ ಆ ಥರ ಮಾತಾಡ್ತಿದ್ನಲ್ಲ, ಆ ಒಂದು ಇರಿಟೇಷನ್ನು ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾನು ಓಲ್ಡ್ ವಿಡಿಯೋಸ್ನ ನೀವು ಚೆಕ್ಔಟ್ ಮಾಡಿದ್ರೆ ನಾನು ಯಾವ ಥರ ಕ್ಲಾರಿಫಿಕೇಶನಲ್ಲಿ ಮಾತಾಡ್ತಿದ್ದೆ ಈ ಇದೆಲ್ಲ ಗೊತ್ತಾಗ್ತಿರಲಿಲ್ಲ ಗೈಸ್. ಇವಾಗಂತೂ ಕ್ಲಾರಿಫಿಕೇಶನ್ ಹೆಂಗೆ ಮಾತಾಡಬೇಕು ಅನ್ನೋಜಿ, ಯಾವ ಥರ ಮಾತಾಡ್ಬೇಕಂದ್ರೆ ಕಾನ್ಫಿಡೆನ್ಸ್ ಬರಬೇಕು ಗೈಸ್. ಕಾನ್ಫಿಡೆನ್ಸ್ ಬಂತಂದ್ರೆ ನಾನು ವಿಡಿಯೋಸಲ್ಲಿ ಅಂದರೆ ಸಕ್ಸಸ್ ಆಗೋದು ಗ್ಯಾರಂಟಿನೇ. ಬಟ್ ಇವಾಗ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ನನ್ನ ಒಂದು ವೈಟ್ ಇಶ್ಯೂಡನ್ನು ಹಾಕ್ತಿದ್ದೀನಿ ಸ್ಕ್ರೀನ್ ಮೇಲೆ, ಸಿಕ್ಕಾಪಟ್ಟೆ ಸಪೋರ್ಟಿಂಗ್ ಬರ್ತಿದೆ ಗೈಸ್. ಅದು ನಿಮ್ಗಳ ಸಪೋರ್ಟಿಂದ ಇನ್ನು ಮುಂದೆ ಇದೇ ಥರ ನನ್ನ ಚಾನಲಲ್ಲಿ ಕಂಟಿನ್ಯೂಸ್ ವಿಡಿಯೋಸ್ ಬರುತ್ತೆ, ನೀವು ನೋಡ್ತೀರಾ. ಜೊತೆಗೆ ಒಳ್ಳೆ ಒಳ್ಳೆ ಕಂಟೆಂಟ್ನ ತರೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅರ್ನಿಂಗ್ ಅಪ್ಲಿಕೇಶನ್ ತುಂಬ ವಿಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಅರ್ನಿಂಗ್ ಅಪ್ಲಿಕೇಶನ್ ಇದೆ ಗೈಸ್, ಅದು ಅಫ್ಕೋರ್ಸ್ ತುಂಬ ದಿನದಿಂದ ನಾನು ಅಂದರೆ ನಾನು 365 ಡೇಸ್ ಅಂದರೆ 1 ವರ್ಷದಿಂದ ಅಂದ್ಕೊಂಡಿದ್ದೆ. ಅಂದರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಅಂದರೆ ನಾನು ರೀಸೆಂಟ್ಲಿ ಅಂದರೆ ಯೂಟ್ಯೂಬ್ನ ಕ್ವಿಟ್ ಮಾಡಿದ್ನಲ್ಲ, ಆ ಒಂದು ಟೈಮಲ್ಲಿ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತಿದ್ದೆ. ಬಟ್ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಮುಂಚೆ ನಾನು ನನ್ನ ಚಾನಲ್ನ ಕ್ವಿಟ್ ಮಾಡಿಬಿಟ್ಟೆ ಗೈಸ್. ಒಂದು ಒಳ್ಳೆ ಅರ್ನಿಂಗ್ ಅಪ್ಲಿಕೇಶನ್ ಇದೆ, ಅದನ್ನು ನೆಕ್ಸ್ಟ್ ವೀಕಲ್ಲಿ ಸಂಡೇ ಆ ಒಂದು ವಿಡಿಯೋ ಪ್ರತಿ ಸಂಡೇ ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋನ ತರ್ತೀನಿ ಇನ್ನು ಮುಂದೆ. ಸೊಕೆ ನಾ ಇನ್ನು ಮುಂದೆ ನನ್ನ ಚಾನಲಲ್ಲಿ ಯಾವುದೇ ಥರ ವಿಡಿಯೋಸ್ ಕಡಿಮೆ ಆಗಲ್ಲ ಗೈಸ್, ಪ್ರತಿದಿನ ಆ್ಯಕ್ಟಿವಲ್ಲಿ ಇರ್ತೀನಿ. ಸೊಕೆ ನಾ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ಮತ್ತು ಜೊತೆಗೆ ಜಿಯೋ ಫೈಬರ್ನ ಕೂಡ ನಾನು ಆಲ್ಮೋಸ್ಟಲ್ಲು ನಮ್ಮ ಮನೇಲಿ ಇನ್ಸ್ಟಾಲೇಷನ್ ಕೂಡ ಮಾಡಿಸ್ಕೊಂಡಿದ್ದೀನಿ. ಬಟ್ ಇದ್ರ ಬಗ್ಗೆ ಎಲ್ಲ ರಿವ್ಯೂ ಮಾಡೋಣ ಗೈಸ್. ರಿವ್ಯೂ ಕೂಡ ಅದ್ರ ಬಗ್ಗೆ ಬಂದೇ ಬರುತ್ತೆ ನನ್ನ ಚಾನಲಲ್ಲಿ ವಿಡಿಯೋಸ್. ನಿಮ್ಗೆ ಗೊತ್ತಿರುತ್ತೆ ಇದು ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಬೆನಿಫಿಟ್ ಸಿಗುತ್ತೆ ಎಲ್ಲನೂ ಕೂಡ ಮುಂದಿನ ವಿಡಿಯೋಸಲ್ಲಿ ನೋಡ್ತಾ ಹೋಗೋಣ. ಸೊಕೆನಾ, ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.